ಈ ಭೂಮಿ ಮೇಲೆ ಅಪ್ಪ ಅಮ್ಮನಿಗೆ ಬೇಡವಾದ ಮೊದಲ ಮಗು. ವಿಶ್ವಾಮಿತ್ರನ ತಪಸ್ಸನ್ನ ಭಂಗಪಡಿಸಲು ಮೇನಕೆಯನ್ನ ಕಳಿಸಿದ ಮಹೇಂದ್ರ. ಅಪ್ಸರಿಯ ಮಗು ಆದ್ರೂ ಅನಾಥೆಯಂತೆ ಬೆಳೆಯಬೇಕೆ? ಶಕುಂತಲೆ ಕಾರಣ ಜನ್ಮಳು. ಒಂದು ನವನಾಗರಿಕ ಚರಿತ್ರೆಗೆ ನಾಂದಿ ಹಾಡಲಿದ್ದಾಳೆ. ಜಯ ಹೋ ದುಷ್ಯಂತ ಮಹಾರಾಜ. ಶಾಕುಂತಲೆ, ಓ ಶಾಕುಂತಲೆ, ಓ ಶಾಕುಂತಲೆ. ಚೈತ್ರಿಕಾ, ಸ್ವಪ್ನಿಕಾ, ಶಾಕುಂತಲೆಯಲ್ಲೇ ಶಾಂತವಾದ ಈ ತಪೋವನದಲ್ಲಿ ಏನೋ ಅಶಾಂತಿ ಆವಹಿಸುತ್ತಿದೆ. ಸ್ವಚ್ಛವಾದ ತನ್ನ ಪ್ರೀತಿಗೋಸ್ಕರ ದೂರ್ವಾಸರ ಆಗ್ರಹಕ್ಕೂ, ಶಾಕುಂತಲ ಶಾಕುಂತಲ ಕಶ್ಯಪ ಮಹರ್ಷಿಗಳ ಅನುಗ್ರಹಕ್ಕೂ ನಡುವೆ ಆಕೆ ಪಟ್ಟ ಕಷ್ಟಗಳು ಭೂಮಾತೆಗೂ ಸಹಿತ ಬಾರವೆ. ಆದರೆ ಕರ್ಮಕ್ಕೆ ಯಾರೂ ಅತೀತರಲ್ಲ. ಈ ಬಾಲಿಕೆ ಯಾರೋ ನನಗೆ ತಿಳಿಯದು. ಗರ್ಭಿಣಿಯನ್ನು ಪತ್ನಿಯನ್ನಾಗಿ ಸ್ವೀಕರಿಸಿ ಎನ್ನುತ್ತಿರುವಿರಿ? ತಂದೆಯ ಯಾತಿಯ ವೃದ್ಧಾಪ್ಯವನ್ನು ಸ್ವೀಕರಿಸಿ ತನ್ನ ಯೌವನವನ್ನೇ ಧಾರೆ ಎರೆದ ಪುರುವಿನ ವಂಶದಲ್ಲಿ ಜನಿಸಿದ್ದು ನನ್ನನ್ನು ವಂಚಿಸಲೆಂದು. ಮತ್ತೊಂದು ಮಾತು ಮೀರಿದರೆ ಪರಿಣಾಮ ತೀವ್ರವಾಗಿರುತ್ತದೆ. ಸುರಕಾಂತಿಗೂ ನರಜಾತಿಗೂ ಹುಟ್ಟಿದ ಸಂಕರ ಕನ್ಯೆಗೆ ಏಕಿರುತ್ತದೆ ಸಂಸ್ಕಾರ? ಇಷ್ಟರಲ್ಲೇ ಅಸುರಲೋಕ ಅಂತ್ಯವಾಗಲಿದೆ. ಯುದ್ಧ ಅನಿವಾರ್ಯ. ಮಾಯೆ ಪ್ರೀತಿಯನ್ನು ಮರೆಸುವುದೇನು? ಅಭಿಮಾನವನ್ನು ಅವಮಾನವನ್ನು ಯಾವ ಮಾಯೆಯೂ ಮರೆಸದು. ಇನ್ನು ಈ ಆರ್ಷ ಕಂಡ ಭರತ ಕಂಡವಾಗುತ್ತದೆ.